ಮೊಸ್ಸೊಪ್ಪು ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಸ್ಸೊಪ್ಪು ಸಾರು ಮಾಡೋದಕ್ಕೆ ಫಸ್ಟು ತೊಗರಿಬೇಳೆನೇ, ಅಂದರೆ ಮೊಸರು ಬೇಳೆ ಮತ್ತು ಮಾಮೂಲಿ ತೊಗರಿಬೇಳೆ ಎರಡನ್ನೂ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೆ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಪುಡಿ ಹಾಕಿ ನಾನು ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದೆರಡು ಈರುಳ್ಳಿ ಮತ್ತು ಒಂದು 4 ಹೆಸಳು ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದೆರಡು ಟೊಮೆಟೊ ಎಲ್ಲನೂ ಒಟ್ಟಿಗೆ ವಿಷಲ್ ಹಾಕ್ಸ್ಬಿಟ್ಟು ಆಮೇಲೆ ಅದನ್ನು ಮಸ್ತುಬಿಟ್ಟು ಮಾಡ್ತೀನಿ. ಸರಿ, ಮೊಸ್ಸಪ್ಪಿಗೆ ಏನಾದರೂ ಸೈಡ್ ಡಿಶ್ ಇರಬೇಕಲ್ವ ಅಂದ್ಕೊಂಡು ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಇದನ್ನು ಒಂದು 20 ಮಿನಿಟ್ಸ್ ಬೇಯೋಕ್ಕೆ ಇಡಬೇಕು. ಆಮೇಲೆ ಬೇರೆ ಇನ್ನೊಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಚಿಕನ್ನು ಒಂದು 70% ಬೆಂದಿರುತ್ತೆ. ಆಮೇಲೆ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪುಡಿ, ಪೆಪ್ಪರ್ ಒಂದು 2 ಸ್ಪೂನೇ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ನಿಂಬೆಣ್ಣೆ ಹಿಂಡಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಚಿಕನ್ ಹೀಟ್ ಅಲ್ವಾ, ಸ್ವಲ್ಪ ಹೀಟ್ ಆಗೋಲ್ಲ ಅಂತ ನಿಂಬೆಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾಗ ಅಷ್ಟರೊಳಗೆ ಸೊಪ್ಪು ಕೂಡ ಕುಕ್ಕರ್ ತಣ್ಣಗಾಗಿತ್ತು. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಸ್ತುಬಿಟ್ಟು ಮೇಲೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಮಿಕ್ಸಿಯಲ್ಲೇನೋ ರುಬ್ಬಕ್ಕೆ ಹೋಗಲ್ಲ ಇದನ್ನು, ಹಾಗೆ ಸ್ವಲ್ಪ ಮಸ್ತುಬಿಟ್ಟು ಹಾಕ್ತೀನಿ. ಹಂಗೆ ಸೊಪ್ಪು ಬೇಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಹೀಗೆ ಮಾಡೋದು. ಹಾಗೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕಿರಲಿಲ್ಲ, ಒಗ್ಗರಣೆ ಹಾಕ್ತಾ ಇದ್ದೀನಿ. ಕಡೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಒಂದು 4 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಮತ್ತು ಅನ್ನ ಎಲ್ಲ ರೆಡಿ ಮಾಡಿದ್ದೆ. ಇವಾಗ ಊಟಕ್ಕೆ ಅಂತ ರೆಡಿ ಮಾಡಿದ್ದೀನಿ. ಈಗೆಲ್ಲ ಸರ್ವ್ ಮಾಡಿದ್ದೀನಿ, ಬಿಸಿ ಬಿಸಿ ಅನ್ನದ ಜೊತೆ ಮೊಸ್ಸೊಪ್ಪು ಸಾರು, ಹಾಗೆ ಸೈಡ್ ಡಿಶ್ಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.